ಇನ್ನು ಬಿಜೆಪಿ ಜೆ ಪಿಯಿಂದ ಅಷ್ಟು ಚೆನ್ನಾಗಿ ಹೋಗ್ತಿರಂತೆ ಎಷ್ಟು ಚೆನ್ನಾಗಿ ಹೋಗ್ತಾರಂತೆ ಇವೇ ಸುದ್ದಿಗಳು ಈಗ ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿ ಅನಂತಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ಆಗಿದ್ದಾರೆ ಈ ಭೇಟಿ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಇಲ್ಲ ಇದು ರಾಜಕೀಯ ನಾವು ಮಾಡ್ತಿರ್ಬೋದು ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ನ ಬಿಜೆಪಿ ನಾಯಕರು ಭೇಟಿಯಾಗಿದ್ದೆಲ್ಲ ರಿವೀಲ್ ಆಗ್ತಿರುತ್ತೆ ಬಟ್ ಈಗಲೂ ಅಷ್ಟೇ ಇದೆ ಇಪ್ಪತ್ತೆರಡರಂದು ಕುಮಾರ್ ಹುಟ್ಟುಒೈನಲ್ಲೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಡಿ ಕೆ ಶಿವಕುಮಾರ್ ಅವರನ್ನ ತೇಜಸ್ವಿ ಅನಂತಕುಮಾರ್ ಆಹ್ವಾನಿಸಿದ್ದಾರೆ ಅದಮ್ಯ ಚೇತನ ಸಂಸ್ಥೆಯಿಂದ ಇಂದಿರಾ ಕ್ಯಾಂಟೀನ್ ಹಾಗೂ ಪೌರ ಕಾರ್ಮಿಕರಿಗೆ ಊಟ ಪೂರೈಸಲಾಗಿದೆ ಅದರ ಹಣ ಇನ್ನೂ ಸಂಸ್ಥೆಗೆ ಸಮುದಾಯವಾಗಿಲ್ಲ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಉಪಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ ಆಪರೇಷನ್ ಕಾಂಗ್ರೆಸ್ ಚರ್ಚೆಗಳ ನಡುವೆ ತೇಜಸ್ವಿ ಕುಮಾರ್ ಅವರ ಈ ಭೇಟಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೇಳಿಸಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಕುಮಾರ್ ಸ್ಪರ್ಧೆ ಮಾಡುತ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದವು ಕೊನೆಗಳಿಗೆ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿತ್ತು ನಂತರ ತೇಜಸ್ವಿ ಕುಮಾರ್ ಅವರಿಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿತ್ತು ಎರಡು ತಿಂಗಳ ಹಿಂದೆಯೇ ತೇಜಸ್ವಿನಿ ಅನಂತಕುಮಾರ್ ಕಾಂಗ್ರೆಸ್ ಸೇರ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದವು ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿದ್ದ ಅವರು ಬಿಜೆಪಿ ತೊರೆಯಿಲ್ಲ ಅಂತ ಹೇಳಿದರು ಅನಂತಕುಮಾರ್ ಕರ್ನಾಟಕದ ಬಿಜೆಪಿಯ ರಾಷ್ಟ್ರ ಮಟ್ಟದ ನಾಯಕ ವಿಚಾರ ಬಂದಾಗ ಎಸ್ ನಂಬರ್ ಒನ್ ಆಗಿದ್ದರು ಅವರಿಲ್ಲ ಅವ್ರು ತೀರ್ಕೊಂಡಾಗ ಅವರ ವೈಫ್ಗೆ ಟಿಕೆಟ್ ಅಂತಿತ್ತು ಎಲ್ಲ ಗಂಡ ಸತ್ತಾಗ ಎಂಟಿ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳ ನಡುವೆ ಅನ್ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅರ್ಹತೆ ಯೋಗ್ಯತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇತ್ತು ಕೊಡಬೇಕಾಗಿತ್ತು ಕೊಡಲಿಲ್ಲ ಆದರೆ ಇದು ಅಪ್ಲೈ ಆಗಲಿಲ್ಲ ಸುರೇಶ್ ಅಂಗಡಿಗೆ ಬೆಳಗಾವಿಲ್ಲ ಅವರು ವೈಫ್ ಕೊಟ್ಟರು ಮಂಗಳ ಸುರೇಶ್ ಅಂಗಡಿಗೆ ಇಲ್ಲ ಅನಂತಕುಮಾರ್ ಅಷ್ಟು ರಾಜಕಾರಣದಲ್ಲಿ ಸಾಧನೆ ಮಾಡಿದರೆ ಸಮಾಜ ಸೇವೆ ವಿಚಾರ ಬಂದಾಗ ಒಂದಷ್ಟು ಅದಮ್ಯ ಚೇತನ ಮಾಡ್ಕೊಂಡು ಸಾಧನೆ ಮಾಡಿದ್ದು ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ವಿಷನ್ ಇದೆ ಆದರೆ ಇವ್ರು ಕೊಡ್ಬೋದಾಗಿತ್ತು ಇವ್ರು ಕೊಡಲಿಲ್ಲ ಅವರು ಕೊಟ್ಟಿದ್ರು ಇಲ್ಲಿ ಇಬ್ಬಗೆ ನೀತಿ ನಡೆದಿತ್ತು ಕತೆ ಅನಂತ್ ಕುಮಾರ್ ಫ್ಯಾಮಿಲಿ ತುಳಿಬೇಕು ಅಂತ ಚರ್ಚೆಗಳೆಲ್ಲ ಇತ್ತು ಅವ್ರು ಬಿಡ್ತಾರೆ ಅಂತಿತ್ತು ಬಿಟ್ಟಿರಲಿಲ್ಲ ಬಿಟ್ಟಿರ್ಲಿಲ್ಲ ಅವ್ರು ಭೇಟಿ ಭೇಟಿಯಾಗಿದ್ರೆ ಸ್ಪಷ್ಟವಾಗಿ ವಿಷಯ ಇದೆ ಅದಮ್ಯ ಚೇತನಿಗೆ ಫಂಡ್ ರಿಲೀಸ್ ಆಗದೆ ಇರ್ತಕ್ಕಂಥದ್ದು ಮತ್ತೆ ಆ ಕಾರ್ಯಕ್ರಮ ಉದ್ಘಾಟನೆ ಕರೆದಿರೋದು ಬಟ್ ಇವ್ರು ಇವ್ರೊಬ್ರನ್ನೇ ಕರೆದವರ ನೆಕ್ಸ್ಟ್ ಯಡಿಯೂರಪ್ಪ ಅವ್ರನ್ನೂ ಕರೀತಾರ ಸಂತೋಷ್ ಜಿ ಕರೀತಾರ ಅದಕ್ಕಾದ್ ನೋಡಬೇಕು ರಾಜಕೀಯ ಏನು ಬೇಕಾದ್ರೂ ಆಗ್ಬೋದು ಶೆಟ್ಟ್ರೆ ಯಾರು ಕಾಂಗ್ರೆಸ್ ಸೇರ್ತಾರೆ ಅಂದ್ಕೊಂಡಿದ್ರ ಸೌದಿ ಯಾರಾದರೂ ಕಾಂಗ್ರೆಸ್ ಸೇರ್ತಾರೆ ಅಂತ ಅಂದ್ಕೊಂಡಿದ್ರೆ ಇಲ್ವಲ್ಲ ಸೊ ಹಾಗಾಗಿ ಆಯಾ ಕ್ಷಣಕ್ಕೆ ತಕ್ಕಂತೆ ಲಾಭ ನಷ್ಟ ಸಿದ್ಧಾಂತದ ರಾಜಕಾರಣ ತೀರಾ ಕಡಿಮೆ ಇವತ್ತಲ್ಲ ಸೈದ್ಧಾಂತಿಕ ನಿಲುವು ಅವೆಲ್ಲ ಎಲ್ಲ ಕತೆ ಬಟ್ ಲಾಭ ನೋಡ್ತಾರೆ ಹಂಗೂ ಇಲ್ಲೇ ಉಳ್ಕೋತಾರೆ ಗ್ರೇಟ್ ಅಷ್ಟೇ